ಇದು ನಮ್ಮ ಮೇಕೆ ಶೆಡ್ಡು ತೋರಿಸ್ತೀವಿ ಬನ್ನಿ ಒಳಗಡೆ ಇದು ನಾವು ಎಲ್ಲರ ಎಲ್ಲರೂ ಮಾಡೋ ಥರ ಅಟ ಅಟ್ಟ ಟೈಪ್ ಮಾಡಿಲ್ಲ ನಾವು ನೆಲ ಮಳಿಗೆ ಟೈಪಲ್ಲಿ ಮಾಡಿದ್ವಿ ಎಲ್ಲ ನಾವು ನೆಲದಲ್ಲಿ ಸಾಕ್ತಾ ಇರೋದು ಇವಕ್ಕೇನು ಮಾಡಿದ್ವಿ ಎಲ್ಲಕ್ಕೂ ಒಂದೊಂದು ಕಂಪಾರ್ಟ್ಮೆಂಟ್ಗಳು ಮಾಡಿದ್ವಿ ಅದಾಗಿ ಒಂದು ಈ ಗರ್ಭ ಧರಿಸಿದಂಥ ಮೆಗಳಿಗೆ ಒಂದು ಒಂದು ಕಂಪಾರ್ಟ್ಮೆಂಟು ಕಾಯಿಲೆ ಬಂದಿರೋಕ್ಕೆ ಒಂದು ಕಂಪಾರ್ಟ್ಮೆಂಟು ಮರಿಗಳು ಮಣ್ಣು ತಿನ್ನೋದಕ್ಕೆ ಸಿಮೆಂಟ್ ಮಾಡಿ ಅದನ್ನು ಒಂದು ಕಂಪಾರ್ಟ್ಮೆಂಟ್ ಮಾಡಿದ್ವಿ ಆಮೇಲೆ ದೊಡ್ಡ ದೊಡ್ಡ ಮೇಲೆ ಗೋತಗಳಿಗೆಲ್ಲ ದೊಡ್ಡ ಅದೊಂದು ಸಪೋರ್ಟ್ ಕಂಪಾರ್ಟೆಂಟ್ ಮಾಡಿದ್ದು ಮಾಡಿದ್ವಿ ಸರ್ ಅದ ಬಂಡೂರು ಬಂಡೂರ್ ಅದ್ರ ಜೊತೆಗೆ ಒಂದು ಬಂಡೂರು ಕೂಡ ಸಾಕಿದೀವಿ ಸರ್ ಬಂಡೂರು ಮರಿ ಹಾ ಬಂಡೂರ್ ಹಾಂ ಮೂರಿದೆ ಈ ಈ ಟೈಪ್ ಮಾಡೋದ್ರಿಂದ ಕೆಲವರು ಏನು ಮಾಡ್ತಾರೆ ಹಟ್ಟದಲ್ಲಿ ಸಾಕೋದ್ರೆ ಕೆಲವು ಕುರಿಗಳನ್ನ ನೋಡ್ಕೊಳ್ಳೋಲ್ಲ ಅಯ್ಯೋ ಗೊಬ್ಬರ ಕಸ ಬಳಿಯೋರು ಯಾರು ಏನು ಮಾಡೋದು ಅಂದ್ರೆ ಆಟ ಶಾಪ್ ಏನು ಮಾಡ್ತಾರೆ ವಾರಕ್ಕೆ ಒಂದ್ಸತಿ ಸಗಣಿ ಇರ್ತಾರೆ ಕಸ ಬಳೀತಾರೆ ಅದೆಲ್ಲ ಟ್ರೈ ಟೈಪಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಬಳ್ಕೋತಾರೆ ಈ ಥರ ಮಾಡೋದ್ರಿಂದ ಹೆಣಗಣ್ಣ ಕುರಿಗಳಿಗೆ ಮೇಕೆಗಳಿಗೆ ಏನು ಕಾಯಿಲೆ ಬಂದಿದೆ ಅಂದರೆ ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ ನಮ್ಮ ಕಡೆ ಬೆಳಗ್ಗೆ ಕಸ ಗುಡ್ಸಕ್ಕೆ ಬರ್ತೀವಲ್ಲ ನೋಡ್ತೀವಿ ಯಾವ ಮರಿ ಹುಷಾರಿಲ್ಲ ಯಾವ ಸೊಪ್ಪು ಮಲ್ಕೊಂಡಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಪ್ರತಿಯೊಂದು ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳೋದ ಪ್ರಕಾರ ಸಹ ನೆಲದಲ್ಲಿ ಸಾಕೋದೇ ಬೆಟರು ಜೊತೆಗೆ ಮನೆಗೆ ಕಾಯಿಲೆ ಬಂದಿದ್ದು ನಾವು ಮೆಡಿಸನ್ ಪಟ್ಟಂತ ಮೆಡಿಸನ್ ಮಾಡ್ಕೊತೀವಿ ಏನು ಇಲ್ಲ ಸರ್ ಮಣ್ಣು ಮಣ್ಣು ಸಿಮೆಂಟ್ ಮಾಡೋಕ್ಕೆ ನಿಮ್ಮ ಸಿಮೆಂಟ್ ಮಾಡಿದ್ರೆ ಕಾಲು ಗೊರೆಸು ನೀವು ನೀವು ಅವರು ಇವ್ರು ಇವ್ರು ಮಾಡ್ಕೊತವಲ್ಲ ಅದು ಇಂಬ್ರಲ್ಲ ಮಣ್ಣಾಗಿದ್ದಂದ್ರೆ ಫುಲ್ ಇಂಬ್ರುತ್ತೆ ಇಂಬ್ರುತ್ತು ಒಣಗೋಗ್ಬಿಡುತ್ತೆ ಅದು ಸಿಮೆಂಟ್ ಅದೇನೇ ಬಿಟ್ಟು ಕಾಲೆಲ್ಲ ಗಾಯ ಆಗಿಬಿಟ್ಟು ಗೊರಿಸುಗಳು ಗಾಯ ಆಗಕ್ಕೆ ಇಡುತ್ತೆ ಅದಕ್ಕೋಸ್ಕರ ಮಣ್ಣಲ್ಲಿ ಮಾಡ್ತೀವಿ ಸರ್ ಡಾಕ್ಟರ್ ಇದರಲ್ಲಿ ನಮಗೆ ಯಾವ ಟೈಮ್ ಮಾಡಬೇಕು ಅನ್ನೋ ಡಾಕ್ಟರ್ ಬಂದು ಕನ್ಸಲ್ಟ್ ಕೊಡ್ತಾರೆ ಆ ಟೈಮ್ ನಮಗೆ ಮೆಡಿಸನ್ಸ್ ಕೊಡ್ತೀವಿ ಆಮೇಲೆ ಇಂಜೆಕ್ಷನ್ ಕೂಡ ಎಲ್ಲ ಹಾಕ್ಸಿದ್ದೀವಿ ಹಂಗ ತೀರಾ ಓವರ್ ಆದಾಗ ಸಣ್ಣ ಪುಟ್ಟಕ್ಕೆ ಅವ್ರು ಮೆಡಿಸನ್ ಕೊಟ್ಟಿದ್ದಾರೆ ನಾವು ಮೆಡಿಸನ್ ಅಲ್ಲಿ ನಾವೇ ಕೊಟ್ಕೊತೀವಿ ತೀರಾ ಓವರ್ ಆದಾಗ ಡಾಕ್ಟ್ರು ಬಂದು ನೋಡ್ತಾರೆ ಇಲ್ಲ ಅವರೇ ಹಾಕ್ತಾರೆ ಬಂದು ಇಂಥ ಟೈಮಿಗೆ ಇಂದು ಆರು ತಿಂಗಳಿಗೆ ಮೂರು ತಿಂಗಳು ಏನು ವ್ಯಾಕ್ಸಿನ್ ಹಾಕ್ಬೇಕು ಅಂತ ಬಂದು ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ ಸರ್

ಈಗ ಅದರಿಂದ ಈಗ ಎಕ್ಸ್ಟ್ರಾ ಮೂರು ಓತ ಆಗಿದೆ ಸರ್ ಅಲ್ಲೊಂದು ಓತ ಇದೆ ಇದೊಂದು ಓತ ಇದೆ ಒಟ್ಟು ಆರಿಂದ ಏಳು ಓತ ಆಗಿದ್ದಾವೆ ಮಿಕ್ಕದವೆಲ್ಲ ಏನು ಮರಿ ಅಲ್ಲಿ ಎಲ್ಲ ಫಲಗಳಾಗಿದ್ದಾವೆ ಕೆಲವು ಫಲ ಆಗಿದ್ದಾವೆ ಈಗ ಒಂದು ಓತ ಮೂರು ಮೇಕೆ ಒಂದು ಒಂದು ಓತ ಎರಡು ಮೂರು ಮೇಕೆ ತಂದ್ವಿ ಒಟ್ಟು ನಾಲ್ಕು ತಂದ್ವಿ ಸ್ಟಾರ್ಟಿಂಗ್ ನಾಲ್ಕು ತಂದ್ವಿ ಸ್ಟಾರ್ಟಿಂಗ್ ನಾಲ್ಕು ತಂದ್ವಿ ಈಗ ನಾಲ್ಕು ತಂದಿದ್ದಕ್ಕೆ ಇವತ್ತು ಹದಿನಾರರಿಂದ ಹದಿನೇಳು ಮಾರಿ ಆಗಿದ್ದಾವೆ ಇವತ್ತು ಇಷ್ಟ ಆಗಿದೆ ಓಕೆ ಮಾಡಿಲ್ಲ ಸರ್ ಇವಾಗ ಮರಿಗಳು ಒಂದು ಹಂತಕ್ಕಿಂತ ಸ್ವಲ್ಪ ಈಗ ಹಂತಕ್ ಬಂದಿದಾವೆ ಈಗ ಒಂದ್ ಸ್ವಲ್ಪ ಮಾರೋಣ ಅಂತ ಅನ್ಕೊಂಡಿದ್ದೀವಿ ಒಂದ್ ಐದರಿಂದ ಆರು ಮರಿ ಮಾರಣ ಅಂತ ಅನ್ಕೊಂಡಿ ಸರ್ ಈಗ 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 ಪಲ ಆಗಿದಾವೆ ಎಲ್ಲ ಪಲ ಆಗಿದಾವೆ ಇದು ಪಲ ಎಲ್ಲ ಪಲ ಆಗಿದಾವೆ ಸರ್ ಈಗ ಮೂರು ಸರ್ ಸ್ವಲ್ಪ ದೊಡ್ಡ ಮರಿ ಮಾರಿ ಮಾಡ್ತೀವಿ ಈಗ ಈಗ ಈ ಹಂತದಲ್ಲಿ ಮಾರ್ತಿವಿ ಹತ್ತತ್ರ ಒಂದು ಎಂಟು ತಿಂಗಳಾಗಿದೆ ಸರ್ ಈಗ ಆರರಿಂದ ಒಂದ್ ಏಳು ಎಂಟು ತಿಂಗಳಾಗಿದೆ ಈಗ ಎಲ್ಲ ಸೇಲ್ ಮಾಡ್ತೀವಿ ಈಗ ಅದೇ ಅಂದ್ರೆ ಹೋಗ್ತದೆ ಮಾಡ್ತಾರಾ ಅದ್ರ ಮೇಲೆ ಹೋಗ್ತೇವೆ ಸರ್ ಯಾಕಂದ್ರೆ ಇನ್ನೇ ಸ್ಟಾರ್ಟಿಂಗ್ ನಾವು ಇನ್ನೂ ಮಾರಾ ಮಟ್ಟಕ್ಕೆ ಹೋಗಿಲ್ಲ ಇಲ್ಲಿಂದ ಆಚಿಕೆ ಮಾರಾಟ ಮಾಡೋಣ ಅಂತ ಅನ್ಕೊಂಡಿದ್ವಿ ನೋಡೋಣ ಸರ್ ಮಾರಾಟ ಮಾಡ್ತೀವಿ ಅದೇ ಸರ್ ಮನೆಯಲ್ಲಿದ್ದೇ ಎಷ್ಟು ಕೆಲಸಗಳು ಬೇಕಾದ್ರೆ ಇದೆ ಮಾಡ್ಕೋಬಹುದು ಅವ್ರು ಮಾಡ್ಕೋದ್ರ ಮೇಲೆ ಕೆಲವ್ರು ಮಾಡೋರಪ್ಪ ಅಂತ ಸಡ್ಡೆ ಮಾಡೋರು ಇದ್ದಾರೆ ಈಗ ನಾವು ಮನೆಯಲ್ಲೇ ಇದ್ದು ನಾನು ನಮ್ಮ ಯಜಮಾನ್ರು ಎಲ್ಲೂ ಹೋಗಲ್ಲ ನಮ್ದು ಇದೇ ಬದುಕು ತೋಟ ನೋಡಿ ಈಗ ಇದೊಂದು ಒಂದು ಸೈಡ್ಸ್ ಸೈಡ್ಸ್ ಆಗಿ ಮೇಕೆ ಕೊನಿಗೆ ಸಾಕಾಯಿದ್ದೀವಿ ನಾವು ಅದು ಒಂದೇ ಡಿಪೆಂಡ್ ಮಾಡ್ಕೊಂಡು ನಾವು ಮಾಡ್ತಾಯಿಲ್ಲ ಅದು ಒಂದು ನಮ್ದು ಈಗ ಮಾಮೂಲಿ ತೋಟದಲ್ಲಿ ಏನೇ ಕೆಲಸ ಇಲ್ಲ ಜೊತೆಗೆ ಒಂದು ಸೈಡ್ಸ್ ಆಗಿದ್ದೊಂದು ಇದಕ್ಕೆ ನಾವು ಇಲ್ಲ ಆಚೆ ಬಿಡೋಲ್ಲ ಇದಕ್ಕೇನು ಬೇಕೋ ಹಸೆ ಮೇವು ಒಣ ಮೇವು ಅದಕ್ಕೆ ಕಾಳುಗಳು ಬೇಕೋ ಏನೇಲ್ಲ ತಂದ್ಬಿಟ್ಟು ನಾವು ಹಾಕ್ತೀವಿ ಸರಿ ಹಾಕಿ ನೋಡ್ಕೊಳ್ತಾ ಇದ್ದೀವಿ ಇನ್ನು ನನ್ನ ದನ ಕರುಗಳು ಇರೋದ್ರಿಂದ ಮೇಕೆ ಇದು ದನ ಕರುಗಳು ನಮ್ಮ ಮಾಮೂಲಿ ಮನೆಗೆ ಏನೇನು ಮೇಂಟೈನ್ ಆಗಬೇಕು ಆಗುತ್ತೆ ಈಗ ನಾವು ಇಂಟು ಸಣ್ಣ ಪುಟ್ಟಾಗಿ ನಿಮಗೆ ಎರೆ ಗೊಬ್ಬರ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ವಿ ನಮ್ಮ ತೋಟದಲ್ಲಿ ನಾವು ಏನೇನು ಮಾಡ್ಕೋ ಅದನ್ನು ಉಪಯೋಗ ಮಾಡ್ಕೊತಾ ಸರ್ ಯಾವುದೂ ಏನೂ ವೇಸ್ಟ್ ಮಾಡ್ತಾ ಇಲ್ಲ ಈಗ ಗರಿಗಾಣ ಆಗಿರ್ಬೋದು ಏನೇ ವೇಸ್ಟ್ ಅದರ ಪುಡಿ ಮಾಡ್ತೀವಿ ಅದಕ್ಕಾಗಿ ಗೊಬ್ಬರ ರೆಡಿ ಮಾಡ್ಕೊತೀವಿ ಎಲ್ಲ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದರೆ ಇರೋದನ್ನೇ ಉಪಯೋಗಿಸ್ಕೊಳ್ಳೋದು ಮುಂದೆ ಹೊರಗಡೆ ಹೋಗಿ ಉಪಯೋಗಿಸ್ಕೋದಕ್ಕೆ ಎಲ್ಲ ಹೊರ್ಗಡೆಗೆ ಹೋಗೋದು ಜಾಸ್ತಿ ಈರೋದನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆಲ್ಲ ಯಾರೀಗ ಏನು ಮಾಡೋರಪ್ಪ ಅಂತಾರೆ ಸರ್ ಮಾಡೋರ್ಯಾರು ಅಂತ ಹೇಳೋಕೊಂಡು ನಾವೇನು ದೂರ ಹೋಗ್ಬಿಟ್ರೆ ರೈತೆ ರೈತನೇ ಮಾಡೋಕ್ಕಾಗಲ್ಲ ಅಂತ ಜನಗಳಿಗೆ ಇನ್ನೇನು ಸಹ ಸಿಗುತ್ತೆ ಇವತ್ತು ರೈತ ಮಾಡೋದಿಂದ ತಾನೇ ಅವ್ನಿಗೆ ಇವತ್ತು ಅವರು ಅನ್ನ ತಿನ್ನೋಕ್ಕಾಗ್ತಾ ಇರೋದು ಇವತ್ತು ರೈತನ ನಾನೇನು ಬೆಳೆಯೋಕ್ಕಾಗಲ್ಲ ನನ್ನ ಮನೇಲೇ ಇದ್ಬಿಡೋದು ನಾನು ಹೊರಗಡೆ ಹೋಗಿ ದುಡಿತೀನಿ ಅಂತ ಹೊರಟೋಗ್ಬಿಟ್ರೆ ನಿಮ್ಮ ಬೇರೆ ಜನಗಳಿಗೇನು ಉಳಿಯುತ್ತೆ ಏನು ಸಿಕ್ಕಲ್ಲ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ದಯವಿಟ್ಟು ಆದಷ್ಟು ಸ್ವಲ್ಪ ಕೃಷಿ ಕಡೆ ವಾಲಿ ಅಂತ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದರೆ ನಾನು ಯಾಕಂದರೆ ಕೃಷಿ ಕಡೆ ವಾಲ್ದೊಳಲ್ಲ ಯಾಕಂದರೆ ನನಗೆ ಕೃಷಿ ಬಗ್ಗೆ ಹಿಂಗೆ ಎಳ್ಳಷ್ಟು ನನಗೆ ಗೊತ್ತಿರಲಿಲ್ಲ ಇವತ್ತು ಇವತ್ತು ಈ ಮಟ್ಟಕ್ಕೆ ನಾನು ಆಗಿದ್ದೀನಂದ್ರೆ ನನಗೆ ತುಂಬ ಇವತ್ತು ನಾನು ಕೃಷಿ ಬಿಟ್ಟು ಹೋಗೋಕು ಮನಸ್ಸು ಬರೋಲ್ಲ ಅಂತಷ್ಟು ಅಷ್ಟೊಂದು ಒಲ ಬಂದ್ಬಿಟ್ಟಿದೆ ಈಗ ಯಾಕಂದರೆ ಒಂದು ಗಿಡ ಸಾಕಬೇಕಾದ್ರೆ ಪೋಷಣಿಕೆ ಮಾಡ್ಕೊಂಡು ನೋಡ್ಕೊಂಬಿಟ್ಟು ಇವತ್ತು ಅದನ್ನು ಯಪ್ಪ ಈಗ ಏನಾಗಿದೆಯೋ ಬೆಳಗ್ಗೆ ಇದೆ ಕೆಲಸ ಯಾವ ಗಿಡ ಏನಾಗಿದೆ ಯಾವ್ದು ನೋಡ್ಕೊಳ್ಳೋದು ಇದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಫಸ್ಟ್ ನಾನು ಎಪ್ಪ ಇದೆಲ್ಲ ಮಾಡ್ತೀನಿ ನಾನು ಅನ್ನೋಷ್ಟು ಇದಿತ್ತು ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಬೆಳೆದು ಬಂದವಳು ಬೆಂಗಳೂರು ಜೀವನಕ್ಕೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ ಈ ಜೀವನಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಆಮೇಲೆ ಹೇಳೋದಲ್ಲ ನನ್ನ ಮನೆಯವರು ಎಲ್ಲದಕ್ಕೂ ನನಗೆ ಬೆಂಬಲ ಕೊಡ್ತಾ ಹೋದರು ಇಲ್ಲಮ್ಮ ಮಾಡ್ಬೋದು ನಿನ್ಗೆ ಶಕ್ತಿ ಇದೆ ಮಾಡೋಕ್ಕೆ ನಿನ್ಗೆಲ್ಲ ಕೆಪಾಸಿಟಿ ಇದೆ ಅಂತ ಅಂತೆಲ್ಲ ಪ್ರೋತ್ಸಾಹ ಮಾಡೋಕ್ಕಿರು ಕೃಷಿ ಇಲಾಖೆಗೆ ನನಗೆ ಗೊತ್ತಿಲ್ಲದರೆ ಟ್ರೈನಿಂಗ್ಸ್ಗಳಿಗೆಲ್ಲ ಕಳಿಸಿದ್ರು ಎಲ್ಲ ಟ್ರೈನಿಂಗ್ಗಳು ಮಾಡ್ಕೊಂಡಿದ್ದೀನಿ ತೆಂಗಿನ ಮರ ಕೂಡ ಹತ್ತೀನಿ ಟ್ರೈನಿಂಗ್ ಆಗಿದೆ ಮಿಷಿನಲ್ಲಿದೆ ಮಿಷಿನಲ್ಲಿ ತೆಂಗಿನ ಮರ ಹತ್ತೀನಿ ಯರೆಗೊಬ್ಬರ ಟ್ರೈನಿಂಗ್ ಆಗಿದೆ ಮೇಕೆ ಕೂರಿ ಟ್ರೈನಿಂಗ್ ಆಗಿದೆ ನರ್ಸರಿ ಟ್ರೈನಿಂಗ್ ಆಗಿದೆ ಎಲ್ಲ ಥರ ಟ್ರೈನಿಂಗ್ ಕೂಡ ಮಾಡ್ಕೊಂಡಿದ್ದೀವಿ ಸರ್ ನನಗೆ ಅದ್ರ ಜೊತೆಗೆ ಕೆ ವಿ ಕೆ ಇಂದ ವಿಜ್ಞಾನಿಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನು ನೀವು ಎಲ್ಲ ಮಾಡ್ಬೋದು ಕಡಂಬ ನಿಂಗೆ ಮಾಡಷ್ಟು ಕೆಪಾಸಿಟಿ ಇದೆ ನೀನು ಮಾಡು ಅನ್ನೋ ತುಂಬ ಪ್ರೋತ್ಸಾಹ ಕೂಡ ಕೊಟ್ಟಿದ್ದಾರೆ ಸರ್ ಇವತ್ತು ನಾನು ಎಲ್ಲ ಅದಕ್ಕೂ ಎಲ್ಲ ಇದಕ್ಕೂ ಸ್ಫೂರ್ತಿನೇ ನಾನು ಮೆಜ್ ಅಂತ ಹೇಳ್ತೀನಿ ಸರ್ ಯಾಕಂದರೆ ನನಗೆ ಇವ್ ಇರ್ಬಳಗ್ಗೆ ಹೇಳೋಕೋರ್ಜೋ ನಂಗೆ ಏನೂ ಗೊತ್ತಿರಲಿಲ್ಲ ಎಲ್ಲಷ್ಟು ಕೂಡ ಗೊತ್ತಿರಲಿಲ್ಲ ನನಗೆ ಇವತ್ತು ಸಾವಿರಾರು ಜನ ಬಂದ್ರು ಇದು ಹೇಳ್ತೀನಿ ಇವತ್ತೆಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಲ್ಲ ಇದ್ರಲ್ಲಿ ತೋರಿಸ್ಬಲ್ಲ ಅನ್ನೋದು ನಂಗೆ ತೋರಿಸ್ಕೊಟ್ಟಿದ್ದಾರೆ ಸರ್ ಅವರು ಇಲ್ಲ ಹೇಳ ತುಂಬ ಖುಷಿ ಆಗುತ್ತೆ ಯಾಕೆ ನಾನು ಒಬ್ಬ ರೈತ ಮಹಿಳೆ ಅಂತ ಹೇಳ್ಕೊಳ್ಳೋ ಖುಷಿ ಆಯ್ತು ಒಂದ್ ರೈತ ಮಹಿಳೆಗೆ ಇವತ್ತು ಎಲ್ಲ ಥರನೂ ಕಲ್ತ್ಕೊಂಡಿದ್ದೀನಿ ಸರ್ ಟ್ರಾಕ್ಟರ್ ಓಡ ಓಡಿಸ್ತೀನಿ ಉಳುಮೆ ಮಾಡ್ತೀನಿ ಎಲ್ಲ ಪ್ರತಿಯೊಂದು ಕೂಡ ಮಾಡ್ತೀನಿ ಸರ್ ನಾನು ಜೀವನ ಕಟ್ಕೋಬಹುದು ಸರ್ ಹೊರಗಡೆ ಹೋಗದೆ ಜೀವನಕ್ಕೆ ಅಂದ್ರೆ ಒಂದು ಸ್ಟಾರ್ಟಿಂಗ್ ಅಂತ ಸ್ವಲ್ಪ ಕಷ್ಟ ಆಗುತ್ತಾ ಹೋಗುತ್ತೆ ಅದನ್ನ ರೂಪಿಸ್ಕೊಂಡ್ಬಿಟ್ಟು ಅದರಷ್ಟು ಸುಖವಾದ ಜೀವನ ಯಾವುದೂ ಇಲ್ಲ ಸರ್ ನಮ್ಮ ಮನಸ್ಸಿಗೆ ಕೃಷಿಯಷ್ಟು ನೀರು ಅದ್ರಷ್ಟು ಸುಖ ಸಂತೋಷ ಹೊರ್ಗಡೆ ಸಿಕ್ಕಲ್ಲ ಸರ್ ಎಷ್ಟು ನೆಮ್ಮದಿಯಾಗಿದ್ದೀವಿ ಅಂತಂದರೆ ಇವತ್ತು ನಾನು ನಮ್ಮ ಅವಶ್ಯಕತೆ ಇದ್ದಾಗ ಆಳ್ತೀವಿ ಅವಶ್ಯಕತೆ ಇಲ್ಲ ಅಂದ್ರೆ ಇಬ್ಬರೇ ಮಾಡ್ಕೊತೀವಿ ಎಲ್ಲ ಮಿಷಿನರಿಗಳು ತಂದ್ಕೊಂಡಿದ್ವಿ ಇಬ್ಬರು ಒಂದು ಮಿಷಿನ್ಗಳು ತಗೊಬಿಡ್ತೀವಿ ಎಲ್ಲ ಮಿಷಿನರಿಗಳಿಗೆ ಕೆಲಸ ಮಾಡ್ಕೋತೀವಿ ಕಳೆ ಒಡೆಯೋದಾಗಿರ್ಬೋದು ಗುಂಡಿ ಒಡೆ ಮಿಷಿನ್ ಆಗಿರ್ಬೋದು ಏನೇ ಕೆಲಸ ಆಗಿರ್ಬೋದು ಸಮ ಸಮಸಾಗೆ ಮಾಡ್ಕೊಂಡು ಹೋಗ್ತಾ ಹೋಗ್ತೀವಿ ಇವತ್ತು ನಾವು ಮಾಡ್ಕೊಂಡಿರೋದು ನಮ್ಗೆ ಇದು ಕೆಲಸ ಕಷ್ಟ ಅನ್ನಿಸ್ತಾ ಇಲ್ಲ ತುಂಬ ಸುಲಭ ಅನಿಸ್ತಾ ಇದೆ ಇದು ಅಭ್ಯಾಸ ಈಗ ಎಷ್ಟು ಸುಲಭ ಅಂತಂದರೆ ನಾವು ಇನ್ನೊಬ್ರಿಗೆ ಇದು ಮಾಡಿ ಅಂತ ನಾವು ಎನ್ಕರೇಜ್ ಕೂಡ ಮಾಡ್ತಾಯಿದ್ದೀವಿ ಸರ್ ಮಾಡಿ ಅಂತ ಕೃಷಿನ ಎಲ್ಲರ ಕೆಲಸಗಾರನೇ ನಾವು ಅವಲಂಬಿತ ಹೋಗ್ತಾ ಹೋಗ್ತೀನಿ ಅಂದರೆ ತುಂಬ ಲಾಭ ತುಂಬ ಕಷ್ಟ ಇದೆ ಸರ್ ಏನಂದಕ್ಕೆ ಕೆಲಸಗಾರನೇ ಅವಲಂಬಿತ ಮಾಡಕ್ಕೆ ಹೋದ್ರೆ ಸಣ್ಣ ಪುಟ್ಟಕ್ಕೆ ನಿಮ್ಮ ಕೆಲಸ ಕಾರನ ಅವಲ ಮಾಡೋಕೆ ನೀವು ಕೃಷಿ ಮಾಡ್ರೆ ಏನು ಒಂದು ಪ್ರಯೋಜನ ಆದಷ್ಟು ನಾವೇ ಮಾಡ್ಕೊಳ್ಳೋದ್ರಿಂದ ಕೃಷಿಲಿ ಅದ್ರಾಗ ಒಂದು ಅರ್ಧ ನಾವೇ ಉಳಿಸ್ದಂಗೆ ಆಗುತ್ತೆ ಅದಾಗೇ ಈಗ ಸಹ ಎಲ್ಲ ಎಷ್ಟೋ ಒಂದು ಕೆಲಸಗಳಾಗಿರ್ಬೋದು ಈಗ ದೊಡ್ಡ ಕೆಲಸಗಳಿತ್ತ ಕರ್ಕೊಳ್ಳಿ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ನಾವು ಅಳ್ಕೊಗುಳಿ ಕೊಡ್ತಾ ಹೋದ್ರೆ ರೈತಂಗೇನು ಸಿಕ್ಕೋದಿಲ್ಲ ಓಕೆ ಸರ್ Okay